ಬಿಎಸ್ ಯಡಿಯೂರಪ್ಪ ಬಿಜೆಪಿಗೆ ಒಲ್ಲದ ಗಂಡನ ಹಾಕಿದ್ದಾರೆ ಸಿಎಂ ಕಿ ಪ್ರಧಾನಿ ಭೇಟಿಯಾಗಲು ಆಗಲು ಅಮಿತ್ ಶಾ ವೀಸಾವನ್ನ ನೀಡ್ತಾ ಇಲ್ಲ ಪ್ರಧಾನಿ ರಾಜ್ಯಕ್ಕೆ ಭೇಟಿ ನೀಡೋದು ಬಿಡ್ಲಿ ಮನ್ ಕಿ ಬಾತ್ನಲ್ಲಾದರೂ ಕೂಡ ಹೆಸರನ್ನ ಪ್ರಸ್ತಾಪಿಸಬೇಕು ಹೇಗಂತ ಬಿಜೆಪಿ ವಿರುದ್ಧ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಹರಿಹಾಯ್ದಿದ್ದಾರೆ ವಿಜಯಪುರದಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಇಟ್ಕೊಂಡು ಮಾತನಾಡಿದಂತ ಅವರು ಆ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ರಾಜ್ಯ ಸರ್ಕಾರ ನಿಸ್ಸಹಾಯಕವಾಗಿದೆ ಪ್ರಧಾನಿ ಇಲ್ಲಿಗೆ ಭೇಟಿ ನೀಡೋದು ಬಿಡ್ಲಿ ಮನ್ ಕಿ ಬಾತ್ನಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಸ್ಥಿತಿ ದಿನೇ ದಿನೇ ಬಿಗಡಾಸ್ತಾ ಇದೆ ಮುಖ್ಯಮಂತ್ರಿಗಳು ಬಿಜೆಪಿಗೆ ಒಲ್ಲದ ಗಂಡನಾಗಿದ್ದಾರೆ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ವ್ಯಂಗ್ಯವಾಗಿ ಮಾತುಗಳನ್ನಾಡಿದ್ರು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರು ಒಲ್ಲದ ಗಂಡಾಗಿದ್ದಾರೆ ಇವತ್ತು ಬಿಜೆಪಿದಾಗ ಅವ್ರಿಗೆ ಸಹಕಾರ ಸಿಗ್ತಾ ಇಲ್ಲ ಹಾಗಂತ ಹೇಳಿ ರಾಜ್ಯದ ಸ್ಥಿತಿ ಇದೇ ರೀತಿ ಬಿಡೋದಾ ಈಗ ಎಲ್ರು ಚಿಂತನೆ ಮಾಡ್ತಿರ್ತಕ್ಕಂಥದ್ದು ಹದಿನೈದು ಉಪಚುನಾವಣೆಗಳು ಇವತ್ತು ನಿಮ್ ಹಿಂದ್ ಹೇಳೋ ಮುಂದೆ ಹೇಳೋಗಿರ್ತೇನೆ ನಾನು ರಾಜ್ಯದಲ್ಲಿ ಜನವರಿ ಫೆಬ್ರವರಿ ಆದ್ಮೇಲೆ ಮಹಾ ಚುನಾವಣೆನೆ ಬರುತ್ತೆ ರಾಜ್ಯದ ಪರಿಸ್ಥಿತಿ ಒಂದು ಹೊಸ ರೂಪ ಪಡ್ಕೊಳ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇದಾವೆ ಇನ್ನು ದೇಶದ ಪರಿಸ್ಥಿತಿ ನಾನು ನೇರವಾಗಿ ನಿಮ್ ಮುಖಾಂತರ ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ ಹೇಳುವಂತದ್ದು ಪ್ರಾರ್ಥನೆ ಮಾಡುವಂತದ್ದು ನೀವ್ ಎರಡ್ ಸಾವಿರ ರೂಪಾಯಿ ನೋಟ್ ಇಡ್ತಿರೋ ತೆಗೀತಿರೋ ಹೇಳ್ರಿ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಪ್ರಧಾನಮಂತ್ರಿ ಮೋದಿ ಅವರು ನೋಟ್ ರದ್ದು ಮಾಡಿದ್ರು ಅದ್ರ ಪರಿಣಾಮ ಏನಾಗಿದೆ ಅಂತ ನೋಡ್ಯಾರ ಈಗ ಈ ಎರಡ್ ಸಾವಿರ ನೋಟ್ ಇಡ್ತಿರೋ ತೆಗೀತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎರಡ್ ಸಾವಿರ ನೋಟ್ ಹೋಗತ್ತೆ 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 ಈಗ ದುಡ್ಡು ತಗೊಳಕ ಯಾರು ಎರಡನೇದು ಬ್ಯಾಂಕ್ಗಳು ಯಾವ್ಯಾವ ಬ್ಯಾಂಕ್ ಮುಚ್ಚತಾವೆ ಅಂತ ಅಡ್ವಾನ್ಸ್ ಆಗಿ ಹೇಳ್ರಿ ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದ ಆಡಳಿತದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಏನಿದೆ ಅಂತ ಹೇಳಿದ್ರೆ ಬ್ಯಾಂಕಿನ ಧೂಕ ಆಗಿತ್ತು ಮೋದಿ ಅವ್ರ ಐದು ವರ್ಷದ ಕಾಲದಲ್ಲಿ ಎರಡು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿ ಫ್ರಾಡ್ ಆಗ್ಯಾವ ಕೋಆಪರೇಟಿವ್ ಬ್ಯಾಂಕ್ ಯಾವ್ಯಾವ ಸೆಂಟ್ರಲ್ ಬ್ಯಾಂಕ್ ಗಳಿದ್ದು ದೊಡ್ಡ ದೊಡ್ಡ ಬ್ಯಾಂಕ್ ಗಳೆಲ್ಲ